ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ನಾನು ಇವತ್ತು ನನ್ನ ಸಿಂಪಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದು ನಾನು ಹುಳಿ ಸೊಪ್ಪು ಊರಿಂದ ತಂದಿದ್ದೆ ಅಂದೆ ಅಲ್ವಾ, ಗೋಂಗೂರ. ಅದನ್ನು ಕನ್ನಡದಲ್ಲಿ ಪುಂಡು ಪಲ್ಯ ಅಂತಾರೆ. ಸೊ ಆ ಸೊಪ್ಪುದು ಚಟ್ನಿ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಚೆನ್ನಾಗಿ ಟೇಸ್ಟಿಯಾಗಿ ಬಾಯಿಗೆಲ್ಲ ಹಿತ ಅನಿಸುತ್ತೆ, ಹುಳಿ ಹುಳಿ ಸೂಪರಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ ನೋಡಿ, ನನ್ನ ಪಡ್ಡು ಎಲ್ಲರಿಗೂ ಬರುತ್ತೆ. ಸೊ ನಾನು ಹಾಗಾಗಿ ಶೇರ್ ಮಾಡಿಲ್ಲ. ನೋಡಿ, ಗೋಂಗೂರ ಚಟ್ನಿ, ಪುಂಡು ಪಲ್ಲೆ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಬಾಣಲಿಗೆ ಒಂಚೂರು ಒಂದು ಇಡಿ ಅಷ್ಟು ನಾನು ಕಡಲೆಕಾಯಿ ಹುರ್ಕೋತಾ ಇದ್ದೀನಿ. ಕಡಲೆಕಾಯಿ ಚೆನ್ನಾಗಿ ಹುರಿಬೇಕು, ಸ್ವಲ್ಪ ಕಲರ್ ಬರೋ ತನಕ ಹುರಿದ್ಬಿಟ್ಟು ಆದಮೇಲೆ ಮರುಕಾಕಿ ಕೇರಬೇಕು, ಹೊಟ್ಟನ್ನೆಲ್ಲ ತೆಗಿಬೇಕು. ನೋಡಿ, ನಾನು ಇವಾಗ ಚೆನ್ನಾಗಿ ಕಡಲೆಕಾಯಿ ಹುರಿತಾ ಇದ್ದೀನಿ. ಸ್ವಲ್ಪ ಕಲರ್ ಬಂದಾದಮೇಲೆ ನಾನು ಇದನ್ನು ಮರಕ್ಕೆ ತೆಕ್ಕೋತೀನಿ. ಇದೇ ಬಾಣಲಿಯಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ನಾನು ಸ್ವಲ್ಪ ಎಣ್ಣೆ ಕಾದ ನಂತರ, ಎಣ್ಣೆ ಕಾದಿದೆ ಈಗ, ಕಾದ ನಂತರ ನಾನು ಇವಾಗ ಅದೇ ಬಾಣಲಿಗೆ ಒಂಚೂರು ಕಡಲೆಬೇಳೆ ಮತ್ತು ಒಣ ಮೆಣಸಿನ್ಕಾಯಿ, ಒಂದು 10 ರಿಂದ 12 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂಚೂರು ಖಾರ ಖಾರ ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ, ಹಾಗಾಗಿ ಒಂಚೂರು ಖಾರ ಜಾಸ್ತಿನೇ ಹಾಕಿದ್ದೀನಿ ಅಂತ ಹೇಳ್ಬೋದು. ನೋಡಿ, ನೀವು ಎಷ್ಟು ಖಾರ ತಿಂತೀರೋ ಅದು ಮಟ್ಟಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು, ಬಟ್ ಒಣ ಮೆಣಸಿನ್ಕಾಯಿನೇ ಟೇಸ್ಟ್ ಜಾಸ್ತಿ. ಸೊ ಹಾಗಾಗಿ ನಾನು ಒಣ ಮೆಣಸಿನ್ಕಾಯಿನೇ ಹಾಕ್ತಾ ಇದ್ದೀನಿ. ಇವಾಗ ಈ ಒಣ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಆವಾಗಲೇ ಒಂಚೂರು ಕಲರ್ ಬಂದಿರುತ್ತಲ್ಲ, ಆದಮೇಲೆ ನಾವು ಇದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡಬೇಕು. ಒಣ ಮೆಣಸಿನ್ಕಾಯಿ, ಕಡಲೆಬೇಳೆ ಮತ್ತು ಕಳೆಕಾಯಿ, ಯಾವುದಾದ್ರೆ ಉರಿದಿಟ್ಕೊಂಡಿದ್ವೋ ಕಳೆಕಾಯಿ, ಫಸ್ಟ್ ಅದನ್ನು ನುಣ್ಣಗೆ ರುಬ್ಕೊಂಬಿಡಬೇಕು. ಏನಕ್ಕಂದರೆ ನಾವು ಚಟ್ನಿ ಹಾಕಿದ್ಮೇಲೆ ಅದು ಸ್ವಲ್ಪ ನೀರು ಒಂದು ತಹ ತಂಡಿರುತ್ತಲ್ವ, ಸೊ ಅದು ಮಿಕ್ಸಿ ಸರಿಯಾಗಿ ಆಗಲ್ಲ. ಸೊ ಇದು ಅಷ್ಟು ಫೈನ್ ಗ್ರೈಂಡ್ ಬೇಕಾಗಿಲ್ಲ, ನಾರ್ಮಲಾಗಿ ಸಾಕು. ಇವಾಗ ಅದೇ ಬಾಣಲಿಗೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದೇ ರೀತಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಅಂತ ಹೇಳ್ಬೋದು, 2ನ್ನೇ ತೊಗೊಂಡಿದ್ದೀನಿ. ಏನಕ್ಕಂದರೆ ಜಾಸ್ತಿ ತೊಗೊಂಡಿಲ್ಲ, ಮತ್ತು ಒಂದೇ ಒಂದು ಟೊಮೆಟೋನ ತೊಗೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕ್ರೂ ಹುಳಿ ಜಾಸ್ತಿ ಆಗುತ್ತೆ, ಏನಕ್ಕಂದರೆ ಆಲ್ರೆಡಿ ನಾವು ಸೊಪ್ಪು ಹುಳಿ ಸೊಪ್ಪು ಯೂಸ್ ಮಾಡ್ತಿದ್ದೀವಲ್ಲ. ಸೊ ಹಾಗಾಗಿ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಮಾತ್ರ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬೆಂದೋ ತನಕ ನಾವು ಮಿಕ್ಸ್ ಮಾಡಬೇಕು. ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಇನ್ನೂ ಬೇಗನೆ ಮೆತ್ಕೊಳ್ಳುತ್ತೆ. ಆದಮೇಲೆ ನಾನು ನೋಡಿ, ಇದು ಒಂದು ಬಟ್ಲಿಗೆ ಒಣ ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ತೆಕ್ಕೊಂಡಿದ್ದೆ, ಮರಕ್ಕೆ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಹೊಟ್ಟೆ ಎಲ್ಲ ಬಿಡ್ಸ್ಕೊಂಡಿದ್ದೀನಿ. ಕಡಲೆಕಾಯಿ, ಇವಾಗ ನೋಡಿ ನಮ್ಮದು ಟೊಮೆಟೊ ಮತ್ತು ಈರುಳ್ಳಿ ಯಾವ ರೀತಿ ಫ್ರೈ ಆಗ್ತಾ ಇದೆ ಅಂತ. ಇದಕ್ಕೆ ನಾನು ಇವಾಗ ಹುಳಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲೀಗ ಹುಳಿ ಸೊಪ್ಪನ್ನ ಸೇರಿಸಿದ್ದು, ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಮಿನಿಟ್ಸಲ್ಲಿ ಚಟ್ನಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದ ತಕ್ಷಣ ಒಂದು 10 ಮಿನಿಟ್ಸಲ್ಲಿ ಚೆನ್ನಾಗಿ ಟೇಸ್ಟಿ ಅಂದರೆ ಟೇಸ್ಟಿ, ಸಖತ್ ಟೇಸ್ಟಿ, ಹುಳಿ ಹುಳಿ ಖಾರ ಖಾರ ಸೂಪರಾಗಿರುತ್ತೆ. ಹಸಿಮೆಣಸಿನ್ಕಾಯಿನೂ ಸೇರಿಸ್ಬೋದು ನೀವು, ಬಟ್ ಇದಕ್ಕೆ ಒಣ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು 2 ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೀನಿ, ಹೇಗೆ ಮಗ್ಗಿದೆ ನೋಡ್ಬೋದು, ಚೆನ್ನಾಗಿ ಮಕ್ಕೊಂಡಿದೆ. ನೋಡಿ, ಮತ್ತೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಡಬೇಕು, ಒಂದು 5 ಮಿನಿಟ್ಸ್ ಆದಮೇಲೆ ಇದನ್ನು ರೆಡಿ ಆಗುತ್ತೆ. ಇಷ್ಟೊಳಗಡೆ ನಾನು ಒಣ ಮೆಣಸಿನ್ಕಾಯಿ, ಕಡಲೆಕಾಯಿ ಮತ್ತು ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದು ಅಷ್ಟು ತರಿ ತರಿಯಾಗಿ ಹಾಕ್ಕೋಬೇಕು, ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳೋಂಗಿಲ್ಲ, ತರಿ ತರಿ ಇದ್ರೇ ಚೆನ್ನಾಗಿರುತ್ತೆ. ಒಂದು ಕಡೆ ರೈಸ್ಗೂ ಇಟ್ಟಿದ್ದೀನಿ, ನೋಡ್ಬೋದು ರೈಸೂ ಕುದಿತಾ ಬಂತು. ಈಗ ನೋಡಿ ನಾನು ಯಾವ ರೀತಿಯಾಗಿ ನಾನು ಮಾಡಿರೋದು ಚಟ್ನಿ ಯಾವ ರೀತಿ ರುಬ್ಕೋತಾ ಇದ್ದೀನಿ ನೋಡಿ. ಫಸ್ಟು ಒಣ ಮೆಣಸಿನ್ಕಾಯಿ ಮತ್ತು ಕಡಲೆಕಾಯಿ ಎರಡನ್ನೂ ಮಿಕ್ಸಿ ಹಾಕ್ತಾಯಿದ್ದೀನಿ ಸ್ವಲ್ಪ ತರಿ ತರಿಯಾಗಿ. ಆದಮೇಲೆ ನಾವು ಯಾವುದಾದ್ರೆ ಸೊಪ್ಪಿಂದು ಇದು ಇದೆಯೋ ಆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಅದರಲ್ಲಿ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನೂ ಹಾಕಬೇಕು. ನೋಡಿ, ಇದು ಸ್ವಲ್ಪ ತಣ್ಣ ಆರಬೇಕು, ತಣ್ಣ ಆರಮೇಲೆ ನಾವು ಜಾರ್ಗೆ ಹಾಕ್ಕೋಬೇಕು.
ಇವಾಗ ನಾನು ತಣ್ಣ ಆದಮೇಲೆ ಜಾರ್ಗೆ ಹಾಕ್ಕೊತೀನಿ ನೋಡಿ. ಅದು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಇವಾಗ ಆ ಗೋಂಗುರನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಸಾಲ್ಟು ಮತ್ತು ಒಂಚೂರು ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಒಗ್ಗರಣೆ ಕೊಡ್ಬೋದು. ಒಗ್ಗರಣೆ ನಿಮ್ಮ ಆಪ್ಷನಲ್ಲು, ಸ್ವಲ್ಪ ಜನ ಕೊಡ್ತಾರೆ ಸ್ವಲ್ಪ ಜನ ಕೊಡಲ್ಲ. ಸೊ ನಾನು ಒಗ್ಗರಣೆ ಕೊಟ್ಟರೆನೂ ಒಂಚೂರು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ಇದಕ್ಕೆ ನೋಡಿ. ಒಗ್ಗರಣೆ ಸಿಂಪಲ್, ಸ್ವಲ್ಪ ಎಣ್ಣೆ ಕಾದ ನಂತರ ಒಂಚೂರು ಜೀರಿಗೆ, ಸಾಸಿವೆ, ಒಂಚೂರು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ನೀವು ಇದು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನೂ ಹಾಕ್ಬೋದು, ತುಂಬ ಟೇಸ್ಟ್ ಜಾಸ್ತಿನೇ ಆಗುತ್ತೆ. ಬಟ್ ನಮ್ಮನೆಯಲ್ಲಿ ಅಲ್ಲಿ ಕೆಳಗಡೆ ಎಲ್ಲ ಬಿದ್ದರೆ ಕಟ್ಟಿ ಕಟ್ಟಿ ಅನ್ನುತ್ತೆ ಅಂತ ಬೇಡ ಅಂತಾರೆ. ಸೊ ನಾನು ಹಾಗಾಗಿ ಹಾಕಿಲ್ಲ. ನೋಡಿ ರೆಸಿಪಿ ರೆಡಿ ಆಯಿತು, ನಾನೀಗ ಆಫ್ ಮಾಡ್ತಾ ಇದ್ದೀನಿ. ಒಂಚೂರು ತಣ್ಣ ಆದಮೇಲೆ ಇದಕ್ಕೆ ಜಾರಲ್ಲಿರೋ ಮಿಶ್ರವನ್ನು, ಚಟ್ನಿನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಇವಾಗ ಮನ್ವಿಕ್ ಸ್ಕೂಲಿಂದ ಬಂದ ನೋಡಿ, ಅವ್ರ ಪಾಪ ಮಿಕ್ಸ್ ಮಾಡ್ತಾ ಇದ್ದಾರೆ ಚಟ್ನಿ. ಈ ರೀತಿ ಗೋಂಗುರ ಚಟ್ನಿ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.